1984 ಉತ್ತರ ಪ್ರದೇಶದ ಇಟಾವಾ ಜಿಲ್ಲೆ ಶರೀಫ್ಪುರ ಎಂಬ ಹಳ್ಳಿಯ ಸುಮಿತ್ರ ಎಂಬಾಕೆ ಆ ದಿನ ವಿಚಿತ್ರವಾಗಿ ವರ್ತಿಸಲಾರಂಭಿಸುತ್ತಾಳೆ ಆಕೆಯ ಕಣ್ಣಗುಡ್ಡೆಗಳು ಮೇಲೆ ಹೋಗಿ ಹಲ್ಲುಗಳನ್ನು ಆಕೆ ಕಚ್ಚಿ ಹಿಡಿಯುತ್ತಾಳೆ ಆಕೆಯ ಸುತ್ತ ಇದ್ದವರೆಲ್ಲ ಬೆಚ್ಚಿ ಬೀಳುತ್ತಾರಾದರೂ ಆಕೆಗೆ ಈ ರೀತಿ ಈ ಮೊದಲು ಆಗಿತ್ತು ಎನ್ನುವುದು ಆಕೆಯ ಮನೆಯವರಿಂದ ಗೊತ್ತಾಗುತ್ತದೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಆಕೆ ಸ್ವಲ್ಪ ಹೊತ್ತು ಇರುತ್ತಾಳೆ ಆದರೆ ಆ ನಂತರ ಆಕೆಯ ದೇಹ ಸೆಟೆದುಕೊಳ್ಳುತ್ತದೆ ಆಕೆ 5 ನಿಮಿಷದ ನಂತರ ಕಣ್ಣೆ ಮುಚ್ಚಿ ಬಿಡುತ್ತಾಳೆ ಆಕೆಯ ಸುತ್ತ ಇದ್ದವರು ಆಕೆಯನ್ನು ಪರೀಕ್ಷಿಸಿ ಆಕೆ ಸತ್ತು ಹೋದಳೆಂದು ಹೇಳುತ್ತಾರೆ ಆಕೆಗೆ ಮದುವೆಯಾಗಿ 3 ವರ್ಷದ ನಂತರ ಅಂದರೆ 2 ತಿಂಗಳ ಹಿಂದಷ್ಟೇ ಮಗುವೊಂದು ಜನಿಸಿತ್ತು ಸುಮಿತ್ರ ಅಂಗದ್ಕಾ ನಾಗ್ಲಾ ಎಂಬ ಹಳ್ಳಿಯಲ್ಲಿ 1968 ರಲ್ಲಿ ಜನಿಸಿದ್ದಳು ಸಾಧಾರಣ ಪರಿವಾರದಲ್ಲಿ ಜನಿಸಿದ ಆಕೆಯ ಜಾತಿಯು ಸಮಾಜದಲ್ಲಿ ಉನ್ನತ ಜಾತಿಯೇನೂ ಆಗಿರಲಿಲ್ಲ ತಾಯಿ ಚಿಕ್ಕಂದಿನಲ್ಲಿಯೇ ತೀರಿಕೊಂಡಿದ್ದರಿಂದ ಆಕೆ ತಾಯಿ ಇಲ್ಲದೆ ಕಜಿನ್ ಅಕ್ಕನ ಜೊತೆಯಲ್ಲಿ ಬೆಳೆದಿದ್ದಳು ಈಕೆಯ ತಂದೆಯು ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ಆಗಾಗ ಅಷ್ಟೇ ಊರಿಗೆ ಬರುತ್ತಿದ್ದ ಇಂತಿರುವ ಸುಮಿತ್ರಾಗೆ 3 ವರ್ಷದ ಹಿಂದೆ ಶರೀಫ್ಪುರದ ಜಗದೀಶ್ ಎಂಬಾತನ ಜೊತೆಗೆ ಮದುವೆ ಮಾಡಿಕೊಡಲಾಗಿತ್ತು ಆತನು ಅಷ್ಟೇ ಮನೆಯಲ್ಲಿ ಇದ್ದುದೇ ಕಡಿಮೆ ದೆಹಲಿಯಲ್ಲಿಯೇ ತನ್ನ ಕೆಲಸದ ನಿಮಿತ್ತ ಇರುತ್ತಿದ್ದ ಸ್ನೇಹಿತರೆ ಇಂತಿರುವ ಇತಿಹಾಸ ಹೊಂದಿದ್ದ ಸುಮಿತ್ರ ಸತ್ತಳೆಂದು ಅಳುತ್ತಿದ್ದ ಆಕೆಯ ಸುತ್ತಮುತ್ತ ಸೇರಿದ್ದವರಿಗೆ ಅಲ್ಲಿ ಬೆಚ್ಚಿ ಬೀಳುವ ಸರದಿಯು ಬಂದಿತ್ತು ಯಾಕೆಂದರೆ ಸತ್ತಿದ್ದ ಸುಮಿತ್ರ 5 ನಿಮಿಷದಲ್ಲಿ ಎದ್ದು ಕುಳಿತಿದ್ದಳು ಎದ್ದು ಕುಳಿತ ನಂತರ ಆಕೆ ನನ್ನ ಹೆಸರು ಶಿವ ಎಂದು ಹೇಳಲಾರಂಭಿಸುತ್ತಾಳೆ ಶಿವ ತ್ರಿಪಾಠಿ ಎಂಬ ಬ್ರಾಹ್ಮಣ ಹುಡುಗಿಯ ಹೆಸರನ್ನು ಆಕೆ ಹೇಳಲಾರಂಭಿಸಿದ್ದಳು ಸತ್ತು ಬದುಕಿದ ಆಕೆ ನಾನು ನಾನಲ್ಲ ಎಂದಾಗ ಅಲ್ಲಿದ್ದವರಿಗೆ ಮಾತ್ರವಲ್ಲ ಆ ಊರಿನವರೆಲ್ಲರಿಗೂ ಇದೊಂದು ವಿಸ್ಮಯವಾಗಿ ಕಾಣುತ್ತದೆ ಇದಕ್ಕೂ ವಿಸ್ಮಯವೇನೆಂದರೆ ಸಾಯುವ 3 ದಿನದ ಮೊದಲೇ ಆಕೆ 3 ದಿನದಲ್ಲಿ ನಾನು ಸಾಯಲಿದ್ದೇನೆ ಎಂದು ಹೇಳಿದ್ದಳಂತೆ ಅಪರೂಪಕ್ಕೊಮ್ಮೆ ಕಣ್ಣಗುಡ್ಡೆ ಮೇಲೆ ಮಾಡಿ ಪ್ರಜ್ಞೆ ಕಳೆದುಕೊಂಡು ಬೀಳುವ ಕಾಯಿಲೆ ಅವಳಿಗೆ ಮದುವೆಯಾದಾಗಿನಿಂದಲೂ ಇತ್ತಾದರೂ ಇತ್ತೀಚೆಗೆ ಅಂದರೆ ಮಗುವಾದ ನಂತರ ಅದು ಸ್ವಲ್ಪ ಅತಿಯಾಗಿ ನಡೆಯಲಾರಂಭಿಸಿತ್ತು ಇದೀಗ ಸತ್ಯ ಹೋಗಿದ್ದ ಆಕೆ ಬದುಕಿ ಬಂದಳಾದರೂ ಆಕೆಯ ದೇಹದಲ್ಲಿ ಆಕೆ ಇರಲಿಲ್ಲ ಶಿವ ತ್ರಿಪಾಠಿ ಎಂಬ ಹುಡುಗಿಯಾಗಿ ಆಕೆ ಬದಲಾಗಿದ್ದಳು ತನ್ನ ಊರು ದಿಬಿಯಾಪುರ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ನನ್ನ ಇಬ್ಬರು ಮಕ್ಕಳನ್ನು ನಾನು ನೋಡಬೇಕು ಎಂದು ಸುಮಿತ್ರ ಹಠ ಮಾಡುತ್ತಾಳೆ ನನ್ನ ಗಂಡನ ಮನೆಯವರೆಲ್ಲ ಸೇರಿ ನನ್ನನ್ನು ಕೊಂದರೆಂದು ಆಕೆ ಹೇಳುತ್ತಾಳೆ ಆದರೆ ಸುಮಿತ್ರಳ ಮನೆಯವರಿಗೆ ಮತ್ತು ಆಕೆಯ ಗಂಡನಿಗೆ ಇದೆಲ್ಲ ಏನೆಂದೇ ಅರ್ಥವಾಗಲಿಲ್ಲ ಆದರೆ ಸುಮಿತ್ರ ಮಾತ್ರ ಅಂದಿನಿಂದ ತಾನು ಶಿವ ತ್ರಿಪಾಠಿ ಎಂದೇ ಹೇಳಿಕೊಂಡು ತಿರುಗಾಡಲಾರಂಭಿಸುತ್ತಾಳೆ ಬ್ರಾಹ್ಮಣ ಜಾತಿಯವಳಲ್ಲವಾದರೂ ಬ್ರಾಹ್ಮಣರಂತೆ ವರ್ತಿಸಲು ಈಕೆ ಶುರು ಮಾಡುತ್ತಾಳೆ ಸ್ನೇಹಿತರೆ ಹಾಗಾದರೆ ಆ ದಿದಿಯಾಪುರ್ ಎಂಬ ಊರು ಇರಲಿಲ್ಲವೇ ಶಿವ ತ್ರಿಪಾಠಿ ಎಂಬ ಹುಡುಗಿಯು ಇರಲಿಲ್ಲವೇ ಎಂದು ನೀವು ಕೇಳಬಹುದು ಖಂಡಿತ ಇದ್ದಳು ಅವಳ ಹಿಂದಿನ ಕಥೆ ಏನೆಂದು ನೋಡೋಣ ಬನ್ನಿ ಶಿವ ತ್ರಿಪಾಠಿ ಜನಿಸಿದ್ದು 1962 ರಲ್ಲಿ ಒಂದು ಬ್ರಾಹ್ಮಣ ಪರಿವಾರದಲ್ಲಿ ಇವಳು ಇದೇ ಇಟಾವಾ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಜನಿಸಿದ್ದಳು ಈಕೆ ಬಿಎ ಪದವಿಯವರೆಗೆ ಶಿಕ್ಷಣವನ್ನು ಪಡೆದಿದ್ದಳು ಈಕೆಯ ತಂದೆ ರಾಮ್ಸಿಯ ತ್ರಿಪಾಠಿ ಕಾಲೇಜ್ ಒಂದರಲ್ಲಿ ಲೆಕ್ಚರರ್ ಆಗಿದ್ದರು 1980ನೇ ಇಸವಿಯಲ್ಲಿ ಈಕೆಯ 18ನೇ ವಯಸ್ಸಿನಲ್ಲಿ ಆಕೆಗೆ ಚೇಡಿ ಲಾಲ್ ಎಂಬಾತನೊಂದಿಗೆ ದಿದಿಯಾಪುರ್ಗೆ ಮದುವೆ ಮಾಡಿಕೊಡಲಾಗಿತ್ತು ಈಕೆಗೆ ರಿಂಕು ಮತ್ತು ಟಿಂಕು ಎಂಬ ಇಬ್ಬರು ಮಕ್ಕಳು ಹುಟ್ಟಿದ್ದರು ಆದರೆ ಅಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಯಾಕೆಂದರೆ ಆ ಮನೆಯಲ್ಲಿ ಆಕೆಗೆ ಸದಾ ವರದಕ್ಷಿಣೆ ತರಲೆಂದು ಕಿರುಕುಳ ನೀಡಲಾಗುತ್ತಿತ್ತು ಆಕೆಯ ಅತ್ತೆ ಮಾವ ಗಂಡ ನಾದಿನಿ ಎಲ್ಲ ಸೇರಿ ಆಕೆಯನ್ನು ಯಾವಾಗಲೂ ಪೀಡಿಸುತ್ತಿದ್ದರು ಜೊತೆಗೆ ಸದಾ ಚಿತ್ರಹಿಂಸೆ ನೀಡುತ್ತಿದ್ದರು ಒಮ್ಮೆ ಆಕೆಯನ್ನು ಕಾಣಲು ಬಂದಿದ್ದ ಸೋದರ ಮಾವನೊಂದಿಗೂ ಆಕೆ ಈ ವಿಷಯ ತಿಳಿಸಿದ್ದಳು ಆತ ಮನೆಯವರನ್ನು ಈ ಕುರಿತು ಕೇಳಿದಾಗ ಅವರು ನಾವು ಆ ರೀತಿ ನಡೆದುಕೊಂಡೇ ಇಲ್ಲವೆಂದು ಹೇಳುತ್ತಾರೆ ಅವರೆಲ್ಲರಿಗೂ ಶಿವ ತ್ರಿಪಾಠಿ ತುಂಬಾ ಕಲಿತಿದ್ದಾಳೆಂದು ಅಸೂಯೆ ಇತ್ತು ಹೀಗೆ ಒಂದು ದಿನ ಸಂಬಂಧಿಕರ ಮನೆಯ ಮದುವೆಗೆಂದು ಹೊರಡಲು ರೆಡಿಯಾಗಿದ್ದ ಶಿವಾಳನ್ನು ಆ ಗಂಡನ ಮನೆಯವರು ತಡೆಯುತ್ತಾರೆ ಆಕೆ ಹೋಗಲೇಬಾರದೆಂದು ನಿರ್ಬಂಧ ವಿಧಿಸುತ್ತಾರೆ ಈ ಜಗಳ ರಾತ್ರಿಯವರೆಗೂ ನಡೆಯುತ್ತದೆ ಈ ಜಗಳದ ಅಂತ್ಯ ಏನಾಗಿತ್ತೆಂದರೆ ಮರುದಿನ ಶಿವ ತ್ರಿಪಾಠಿಯ ಹೆಣ ರೈಲ್ವೆ ಹಳಿಯ ಬಳಿಯಲ್ಲಿ ಪತ್ತೆಯಾಗುತ್ತದೆ ಆಕೆಯ ಗಂಡನ ಮನೆಯವರು ಆಕೆಯೇ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಳೆಂದು ಹೇಳುತ್ತಾರೆ ಆಕೆಯನ್ನು ಬಲವಂತವಾಗಿ ರೈಲ್ವೆ ಹಳಿಯ ಬಳಿ ಕರೆದುಕೊಂಡು ಹೋಗಿದ್ದನ್ನು ನೋಡಿದವರು ಕೆಲವರಿದ್ದರು ಶಿವ ತ್ರಿಪಾಠಿಯ ತಂದೆಗೆ ಆಕೆ ಸತ್ತಳೆಂದು ಗೊತ್ತಾದಾಗ ಅವರು ಆಕೆಯ ಗಂಡನ ಮನೆಯವರ ಮೇಲೆ ಕಂಪ್ಲೇಂಟ್ ಮಾಡುತ್ತಾರೆ
ಗಂಡ ಮತ್ತು ಮಾವನನ್ನು ಬಂಧಿಸಲಾಗುತ್ತದೆ, ಉಳಿದ ಹೆಂಗಸರನ್ನು ಬಂಧಿಸಲಾಗುತ್ತದೆ. ಆದರೆ ಅವರೆಲ್ಲ ಸೇರಿ ಆಕೆಯನ್ನು ಕೊಲೆ ಮಾಡಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷಿಗಳು ಸಿಗಲಿಲ್ಲ. ಹಾಗಾಗಿ ಅವರನ್ನು ಬಿಟ್ಟು ಬಿಡಲಾಗುತ್ತದೆ. ಸ್ನೇಹಿತರೆ, ಇದು ನಡೆದಿದ್ದು 1985 ರ ಮೇ 19 ರಂದು. ಇದಾಗಿ ಸರಿಯಾಗಿ 2 ತಿಂಗಳ ನಂತರ ಅಂದರೆ ಜುಲೈ 19 ರಂದು ಸುಮಿತ್ರಾ ಎಂಬಾಕೆ ಸತ್ತು ಬದುಕಿದ್ದಳು. ಆದರೆ ಬದುಕಿ ಬಂದವಳು ಸುಮಿತ್ರಾ ಆಗಿರಲಿಲ್ಲ, ಆಕೆ ಶಿವತ್ರಿಪಾಠಿ ಆಗಿದ್ದಳು. ಈ ಕುತೂಹಲಭರಿತ ಕಥೆಯಲ್ಲಿ ಮುಂದೆ ಏನೇನೆಲ್ಲ ನಡೆಯುತ್ತದೆ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ.